ನಮಸ್ತೆ, ಮಾತಾಡ್ಬೋದಾ? ನಮಸ್ತೆ, ಕರ್ನಾಟಕದ ಜನತೆಗೂ ಮತ್ತು ಶ್ರೀಮಾನ್ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ, ಸಿದ್ದರಾಮಯ್ಯನವರಿಗೂ ಮತ್ತು ಯಡಿಯೂರಪ್ಪನವರಿಗೂ ವಂದನೆಗಳು ಅರ್ಪಿಸುತ್ತಾ, ನಾನು ತಗೊಂಡಿರೋ ಪಾರ್ಟು ರೈತರ ಸಾಲ ಮನ್ನಾ. ಸ್ವಾಮಿ, ನೀವು ಅಧಿಕಾರಕ್ಕೆ ಬಂದಂಗೆಲ್ಲ ಯಡಿಯೂರಪ್ಪನ ಬರಲಿ, ಸಿದ್ದರಾಮಯ್ಯನ ಬರಲಿ, ಎಚ್ ಡಿ ಕುಮಾರಸ್ವಾಮಿಯನ್ನ ಬರಲಿ, ಯಾರನ್ನ ಬರಲಿ, ಅಧಿಕಾರಕ್ಕೆ ಬರಲಿ, ಅಧಿಕಾರಕ್ಕೆ ಬಂದಾಗ ರೈತರು ಸಾಲ ಮನ್ನಾ, ರೈತರು ಸಾಲ ಮನ್ನಾ ಅಂತಾರಲ್ಲ, ಅವ್ರು ನೀವು 5 ವರ್ಷಕ್ಕೊಂದ್ಸಾರಿ ಅಧಿಕಾರಕ್ಕೆ, ನೀನು ಸಿದ್ದರಾಮಯ್ಯ ಬರೆದ್ರು, ಯಡಿಯೂರಪ್ಪ ಬರೆದ್ರು, ಕುಮಾರಸ್ವಾಮಿ ಬರೆದ್ರು ಬಂದಂಗೆಲ್ಲ ಒಬ್ಬೊಬ್ಬರೇ ರೈತರ ಸಾಲ ಮನ್ನಾ ಮಾಡ್ಕೊಂಡು ಹೋದರೆ ಅವರು ಸಾಲ ಮಾಡೋದೇನು ತಪ್ಪಲ್ಲ, ಮತ್ತೆ ನೀವು ಮನ್ನಾ ಮಾಡೋದೇನು ತಪ್ಪಲ್ಲ. ಸಾಲ ಮಾಡೋದು ಅವರು ಸಾಲ ಮಾಡ್ತಿರ್ತಾರೆ, ನೀವು ಮನ್ನಾ ಮಾಡ್ತಿರ್ತಾರೆ. ಈ ಒಂದು ವಿಚಾರ. ಈಗ ಒಂದು ಊರಲ್ಲಿ ಬಡ ಜನತೆ ರೈತರು ಅಂತಂದರೆ, ಒಂದು ಊರಲ್ಲಿ 100% ಜನ ಇದ್ದರೆ ಅದರಾಗೆ 40% ಅಷ್ಟೇ ಸಾಲ ತಗೊಂಡಿರ್ತಾರೆ ಬ್ಯಾಂಕ್ಗಳಲ್ಲಿ, ಇನ್ನು 60% ಜನ ಏನು ಮಾಡಬೇಕು? ನೀವು ಅವ್ರದ್ದೇ 40% ಜನ ನೋಡ್ಕೊಂಡು ಹೋದರೆ ಇನ್ನು 60% ಜನ ಏನು ಮಾಡಬೇಕು? ಇನ್ನು 60% ಜನಕ್ಕೆ ಏನು ಉಪಯೋಗ ಮಾಡ್ತಾರೆ ನೀವು? 40% ಜನ ನಿಮ್ಗೆ 40% ಜನ ಓಟಾಕಿ, ಬರೀ ರೈತರೇ ಓಟಾಕಿ ನಿಮ್ಮನ್ನು ಗೆಲ್ಲಿಸಿ ಮುಖ್ಯಮಂತ್ರಿ ಮಾಡಿದಾರೆ. ಇನ್ನು ಬಡ ಜನತೆ, ಕೂಲಿ ಕಾರ್ಮಿಕರು, ಮನೆ ಇಲ್ಲದ ರೇಷನ್ ಏನಾದರೆ, ಉಣ್ಣಕ್ಕೆ ಒಂದೊತ್ತು ಕೂಳು ಇಲ್ಲದ ರೇಷನ್ ಏನಾದರೆ, ಅವರೆಲ್ಲ ನಿಮಗೆ ಓಟ್ ಹಾಕಿಲ್ಲ, ಬರೀ ರೈತರೇ ಓಟ್ ಹಾಕಿ ನಿಮ್ಮನ್ನು ಗೆಲ್ಲಿಸಿ ಮುಖ್ಯಮಂತ್ರಿ ಮಾಡಿಬಿಡ್ದಾರೆ. ಸ್ವಲ್ಪ ಬಡ ಜನತೆಯನ್ನು ನೋಡ್ರಿ, ಬಡ ಜನತೆ ನೋಡ್ರಿ, ಬರೀ ರೈತರ ಸಾಲ, ರೈತರ ಸಾಲ ಮನ್ನಾ, ರೈತರ ಸಾಲ ಮನ್ನಾ ಅಂತ ಯಾಕೆ ಇದು ಮಾಡ್ತಾರೆ? ಕೂಲಿ ಕಾರ್ಮಿಕರು ನೋಡ್ರಿ, ಒಂದೊತ್ತು ಕೂಳು ಇಲ್ದರು ನೋಡ್ರಿ, ಹಳ್ಳಿಗಳಿಗೆ, ಹಳ್ಳಿಗಳಿಗೆಲ್ಲ ನೋಡಿ ಅವರಿಗೂ ಅನುಕೂಲ ಮಾಡಿಕೊಡ್ರಿ. ಬರೀ ರೈತರ ಸಾಲ ಮನ್ನಾ, ರೈತರ ಸಾಲ ಅಂತಂದ್ರೆ ಯಾರು? ಬ್ಯಾಂಕ್ಗಳಲ್ಲಿ ಹೋದಾಗ ಅಡಿಕೆ ತೋಟದವ್ರು ಅಷ್ಟೇ, ಸಣ್ಣ ರೈತರು ಸುಳ್ಳು ಸರ್ಟಿಫಿಕೇಟ್ ಮಾಡಿಸಿ, ಅಡಿಕೆ ತೋಟದವರು ಸುಳ್ಳು ಸರ್ಟಿಫಿಕೇಟ್ ಮಾಡಿ ಸಣ್ಣ ರೈತರು ಅಂತೇಳಿ ಸಾಲ ತಗೊಂತಾರೆ. ಅದು ಬೇಕಾದಷ್ಟು ದುಡ್ಡು ಇರುತ್ತೆ ಅವ್ರಿಗೆ. ಸಾಲ ತಗೊಂಡು ಅವರು ಭೂಮಿಗಾಗಿ ಕಾಳು ಮಾಡಿರಲ್ಲ, ಸಾಲ ತಗೊಂಡು ಐಶ್ವರ್ಯಮ್ಮೆ ಕಾರ್ ತಗೊಂಡಿರ್ತಾರೆ, ಮದುವೆ ಮಾಡಿರ್ತಾರೆ, ಅದು ಮಾಡಿರ್ತಾರೆ, ಮಜಾ ಮಾಡಿರ್ತಾರೆ, ಅದೇನು ಭೂಮಿಗಾಗಿ ಕ್ಲಾಸ್ ಆಗಿರಲ್ಲ. ದಯವಿಟ್ಟು ಸ್ವಾಮಿ, ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರೇ, ಈ ನಿಮಗೆ ಹೇಳ್ತಾ ಇದ್ದೀವಿ, ರೈತರು ಸಾಲ ಮನ್ನಾ ಮಾಡೋದಕ್ಕೆ ಬೇಜಾರಿಲ್ಲ, ಮಾಡಿರಿ, ರೈತರು ಸಾಲ ಮನ್ನಾ ಮಾಡಿರಿ. ಅದ್ರ ಜೊತೆಗೆ ಒಂದು ಊರಲ್ಲಿ 60% ಜನ ಕೂಲಿ ಕಾರ್ಮಿಕರು, ಮನೆ ಇಲ್ದರು, ಮತ್ತು ಕೂಳು ಇಲ್ದರು, ಒಂದೊತ್ತು ಕೂಳು ದಿಕ್ಕಿಲ್ದರು ಇರ್ತಾರೆ, ಅವ್ರನ್ನೂ ಒಂದು ಸ್ವಲ್ಪ ವಿಚಾರ ಮಾಡಿ, ಅವ್ರನ್ನೂ ಒಂದು ಸ್ವಲ್ಪ ಗಣನೆಗೆ ತಕ್ಕೊಂಡು, ನಿಮ್ಮ ಬರೀ ರೈತರೇ ಓಟಾಕಿ ನೀವು ಗೆದ್ದು ಮುಖ್ಯಮಂತ್ರಿ ಆಗಿರಲ್ಲ, ಬರೀ ಯಾರು ನೋಡಿದ್ರು ರೈತರು 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 ಅಂತಿರ್ತಾರಲ್ಲ, ಕೂಲಿ ಮಾಡೋರು ಕೂಲಿ ಮಾಡ್ಕೊಂಡು ತಿನ್ನೋರು ಏನು ಮಾಡಬೇಕು ನೀವು ಹೇಳೋ ಲೆಕ್ಕಾಚಾರ? ಅದರ ಪ್ರಯುಕ್ತ ನಾವು ಹೇಳ್ತಿರೋದು, ನಾವು ಕೂಲಿ ಕಾರ್ಮಿಕರನ್ನು, ಮನೆ ದಿಕ್ಕಿಲ್ದರೂ, ಬಡವರು, ಬಡ ಜನತೆನು, ಪುಟ್ಬಾತ್ನಾಗಿರೋ ಜನರನ್ನು, ಅವ್ರನ್ನೂ ಒಂದು ಸ್ವಲ್ಪ ವಿಚಾರ ಮಾಡಿ, ಅವ್ರಿಗೂ ಏನೇನು ಅನುಕೂಲ ಹಂಗೆ ಈ ರೈತರ ಸಾಲ ಹೆಂಗೆ ಮನ್ನಾ ಮಾಡ್ತಾರೋ ಆ ಥರ ಅವ್ರಿಗೂ ಒಂದು ಸ್ವಲ್ಪ ಅನುಕೂಲ ಹಂಗೆ ಇವೆಲ್ಲ ವಿಚಾರಣೆ ಮಾಡಿ ನೋಡ್ಬೇಕಂಥೇಳಿ ನಾನು ಮನವಿ ಮಾಡ್ಕೊಂತ, ನಿಮ್ಮ ಹತ್ರ ಮನವಿ ಮಾಡ್ಕೊಂತದೀನಿ. ಆದಷ್ಟು ನೋಡ್ರಿ, ಆದಷ್ಟು ನಾನೊಂದು ವಿಚಾರ ಹೇಳ್ತಿರೋದು, ಪಾಣಿಗಳು ಇದ್ದರೆಲ್ಲ ಸಾಲ ತಗೊಳಕ್ಕಿಲ್ಲ, ಅವಕಾಶ ಇಲ್ಲ, ಬ್ಯಾಂಕ್ನಾಗ ಕೊಡಲ್ಲ, ಬಡ ಜನತೆಗೂ ಬ್ಯಾಂಕ್ನಾಗ ಕೊಡಲ್ಲ, ಹಂಗಾಗಿ ಇದ್ದಂಥರೇ ಜಾಸ್ತಿ ಸಾಲ ತಗೊಳೋದು ಬ್ಯಾಂಕ್ನಲ್ಲಿ. ಇದ್ದಂಥರದೇ 5 ವರ್ಷಕ್ಕೊಂದ್ಸರಿ 5 ವರ್ಷಕ್ಕೊಂದ್ಸರಿ ನೀವು ಮನ್ನಾ ಮಾಡ್ಕೊಂತ ಹೋದರೆ ಅವ್ರು ತಗೊಳೋದು ತಪ್ಪಲ್ಲ, ತಗೊಂತ ಹೆಂಗಿದ್ರು ಕುಮಾರಸ್ವಾಮಿ ಬಂದರೂ ಮನ್ನಾ ಮಾಡ್ತಾನೆ, ಯಡಿಯೂರಪ್ಪ ಬಂದರೂ ಮನ್ನಾ ಮಾಡ್ತಾನೆ, ಸಿದ್ದರಾಮಯ್ಯ ಬಂದರೂ ಮನ್ನಾ ಮಾಡ್ತಾನೆ, ನಮಗೆ ಯಾಕೆ ಭಯ, ಮಾಡೋಣ ಹೇಳು ಅಂತಂತ ಮಾಡ್ತಾರೆ. ನೀವು ಆದಷ್ಟು ಪ್ರಯುಕ್ತ ಒಂದು ಯೋಚನೆ ಮಾಡಿ, ಒಂದು ಕ್ರಮ ತಗೊಂಡು, ನೀವು ಏನು ಬೇಕೋ ಅದನ್ನ ಶಿಸ್ತು ಕ್ರಮ ಮಾಡ್ಕೊಂಡು, ಅದ್ರ ಜೊತೆಗೆ ರೈತರ ಸಾಲ ಮನ್ನಾ ಮಾಡೋ ಜೊತೆಗೆ ಬಡ ಜನತೆನ ನೋಡ್ಕೊಂಡು ಅವ್ರಿಗೂ ಒಂದು ಸ್ವಲ್ಪ ಅನುಕೂಲ ಆಗೋವಂಥ ಕಾರ್ಯಕ್ರಮಗಳು ಮಾಡ್ಕೊಂಡು ಸರ್ಕಾರನ ಕ್ಲೀನಾಗಿ ನಡೆಸ್ಕೊಂಡು ಹೋಗ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ದಯವಿಟ್ಟು ಇದನ್ನು ಕುಮಾರಸ್ವಾಮಿ ಮುಟ್ಟವರಿಗೂ, ಕೂಲಿ ಕಾರ್ಮಿಕರು ಮತ್ತು ಬಡ ಜನತರು ಅವರೆಲ್ಲ, ಇದು ಕೂಲಿ ಕಾರ್ಮಿಕರು ಎಲ್ಲ ಸೇರಿ, ಈ ಬಡ ಜನತೆ ಎಲ್ಲ ಸೇರಿ, ಈ ಕುಮಾರಸ್ವಾಮಿವರಿಗೂ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಮುಟ್ಟವರಿಗೂ ಇದನ್ನ ಶೇರ್ ಮಾಡ್ತಾನೆ ರೀ, ದಯವಿಟ್ಟು ಕೇಳ್ಕೊಳ್ತೇನೆ. ನಮಸ್ತೆ.